ಮೈಸೂರಿನಲ್ಲಿ ದೇವಸ್ಥಾನ ತೆರವಿನ ಬಳಿಕವಾಗಿ ಮೈಸೂರಿನಲ್ಲಿ ದೇವಸ್ಥಾನ ಉಳಿಸಿ ಜನಾಂದೋಲನ ನಡೀತಾ ಇದೆ. ನಂಜನಗೂಡಿನ ಹುಚ್ಚಗಣಿ ಮಹಾದೇವಮ್ಮ ದೇವಸ್ಥಾನ ತೆರವಾದ ನಂತರದಲ್ಲಿ ಈಗ ದೇವಸ್ಥಾನ ತೆರವುಗೊಳಿಸುವಂತೆ ದೇವಸ್ಥಾನ ತೆರವು ಬಗ್ಗೆ ತಹಶೀಲ್ದಾರ್ ಉಪವಿಭಾಗಾಧಿಕಾರಿ ವೃಂದರಿಂದ ಮಾಹಿತಿಯನ್ನು ಕೇಳಲಾಗಿದೆ. ನಂಜನಗೂಡಿನಲ್ಲಿ ದೇವಸ್ಥಾನ ತೆರವು ವಿಚಾರ ಪ್ರಕರಣ ಸಂಬಂಧ ಉಪವಿಭಾಗಾಧಿಕಾರಿಗೆ ಈಗ ವಿವರವನ್ನ ಕೇಳಲಾಗಿದೆ. ದೇವಸ್ಥಾನ ತೆರವಿಗೆ ವರದಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಮತ್ತು ಈ ತಹಶೀಲ್ದಾರ್ ಈ ಹಿಂದೆ ಕೊಟ್ಟಂತಹ ವರದಿ ಏನು, ಈಗ ಕೊಟ್ಟಿರುವಂತಹ ವರದಿ ಏನು, ಇದೆಲ್ಲದನ್ನು ಕೂಡ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಡಿಸಿಗೆ ಲಿಖಿತ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ತಹಶೀಲ್ದಾರ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಆಗಸ್ಟ್ 6ರಂದು ಡಿಸಿಗೆ ತಹಶೀಲ್ದಾರ್ ಏನಂತ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು? ಆಗಸ್ಟ್ 6ನೇ ತಾರೀಕು ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಈ ಏನೋ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ, ಸಿಎಸ್ ಅವರ ಆದೇಶದ ಹಿನ್ನೆಲೆಯಲ್ಲಿ ಅನಧಿಕೃತ ದೇವಸ್ಥಾನಗಳ ತೆರವಿಗೆ ಜಿಲ್ಲಾ ತಹಶೀಲ್ದಾರ್ಗಳ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಭಾಗವಹಿಸಿರುವಂತಹ ನಂಜನಗೂಡು ತಹಶೀಲ್ದಾರ್, ಮಹಾದೇವಮ್ಮ ದೇವಸ್ಥಾನ ಏನಿದೆ ಈಗ ಆ ದೇವಸ್ಥಾನವನ್ನ ಏನು ತೆರವಿನ ಪಟ್ಟಿಯಿಂದ ಬಿಡಬೇಕು, ಯಾಕಂದ್ರೆ ಅದು ತೆರವು ಮಾಡುವಂತದ್ದು ಬೇಡ ಅನ್ನುವಂತಹ ಒಂದು ಲಿಸ್ಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೆ ಅದಕ್ಕೆ ವಿವರಣೆಯನ್ನು ಕೇಳಿದಂತಹ ಜಿಲ್ಲಾಧಿಕಾರಿಗಳು ಯಾವ ಕಾರಣಕ್ಕೋಸ್ಕರವಾಗಿ ಈ ದೇವಸ್ಥಾನ ತೆರವಿನ ಬಿಡಬೇಕು ಅನ್ನುವಂತಹದ್ದನ್ನ ಮತ್ತೊಮ್ಮೆ ಪರಿಶೀಲಿಸಿ ನೀವು ವರದಿ ಕೊಡುವಂತೆ ಅವರು ಮೈಸೂರು ವಿಭಾಗದ ಉಪ ವಿಭಾಗಾಧಿಕಾರಿಗೆ ತಿಳಿಸುತ್ತೆ. ಅಂದ್ರೆ 2 ದಿನದಲ್ಲಿ 6ನೇ ತಾರೀಕು ಸಭೆ ನಡೆಯುತ್ತೆ, 8ನೇ ತಾರೀಕು ಉಪ ವಿಭಾಗಾಧಿಕಾರಿಗಳು ಮಾಹಿತಿಯನ್ನ ಕೊಡ್ಬೇಕಾಗಿರುತ್ತೆ. ಭೌತಿಕ ಅನ್ನಿಸ್ತಾ ಇರುವಂತಹ ಲೆಕ್ಕಾಚಾರದ ಪ್ರಕಾರ 2 ದಿನದಲ್ಲಿ ವರದಿ ಕೊಡುವಂತಹ ಬರದಲ್ಲಿ ಮಹಾದೇವಮ್ಮ ದೇವಸ್ಥಾನದ ಇತಿಹಾಸ ಅಥವಾ ಚರಿತ್ರೆಯನ್ನ ಸಂಪೂರ್ಣವಾಗಿ ಅವರು ವರದಿ ಮಾಡ್ಕೊಳ್ಳಿಲ್ವಾ, ಅದನ್ನ ತರಿಸ್ಕೊಳ್ಳಿಲ್ವಾ ಸಿಎಸ್ಸಿ ಅವರು? ಈಗ ಯಾಕೆಂದ್ರೆ ತಹಶೀಲ್ದಾರ್ ಅವರೇ ಒಂದು ಹಂತದಲ್ಲಿ ಆ ಲಿಸ್ಟನ್ನ ಕೊಡ್ತಾರೆ, ಇದನ್ನ ಪ್ರಸ್ತಾವನೆಯಿಂದ ಕೈ ಬಿಡಬೇಕು ಅಂತ. ಅದರ ನಡವಳಿಕೆ ಕೂಡ ಲಭ್ಯವಾಗಿದೆ ನಮಗೆ. ಆ ನಡವಳಿಯಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಅಲ್ಲಿಗೆ ಆತುರದಲ್ಲಿ ಅವರು ಮಾಡಿಕೊಂಡಂತಹ ನಿರ್ಧಾರ, ಆತುರದಲ್ಲಿ ಉಪ ವಿಭಾಗಾಧಿಕಾರಿ ಮಾಡಿದಂತಹ ನಿರ್ಧಾರ ಏನಿದೆ, ಆ ನಿರ್ಧಾರದಿಂದ ಮಹಾದೇವಮ್ಮ ದೇವಸ್ಥಾನ ತೆರವಾಯ್ತ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ದಿವ್ಯಾ, ಹಾಗಿದ್ರೆ ಇದು ಒಂದೇ ದೇವಸ್ಥಾನದ ವಿಷಯದಲ್ಲಿ ಹೀಗಾಗಿದೆ ಅಂತ ಹೇಗೆ ಅಂದಾಜಿಸ್ಲಿಕ್ಕಾಗುತ್ತೆ? ಬೇರೆ ಉಳಿದ ಪಟ್ಟಿಗಳೇನ್ ಮಾಡಿದ್ದಾರೆ ಅದು ಕೂಡ ಹೀಗೆ ಆಗಿರಬಹುದಲ್ವಾ ಕೆಪಿ ನಾಗರಾಜ್? ನಿಶ್ಚಿತವಾಗ್ಲೂ ಕೂಡ ದಿವ್ಯ, ಈಗ ಈ ಮಹಾದೇವಮ್ಮ ದೇವಸ್ಥಾನದ ಒಂದು ಪ್ರಕರಣವನ್ನ ಇಟ್ಕೊಂಡು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಕೇಸ್ ಬೈ ಕೇಸ್ ನೀವು ಇದನ್ನ ಡೀಟೇಲ್ ಆಗಿ ಅಧ್ಯಯನ ಮಾಡಿ ತೀರ್ಮಾನವನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಮೊದಲನೇ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಆ ಇನ್ಸ್ಟ್ರಕ್ಷನ್ ನ ಉಲ್ಲಂಘನೆ ಆಗಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ತಹಶೀಲ್ದಾರ್ ಅವರು ಹೇಳುವಂತಹದ್ದು ಇದು ಪುರಾತನವಾದಂತಹ ದೇವಸ್ಥಾನ ಅಂತ 2011ರ ತಹಶೀಲ್ದಾರ್ ಕೂಡ ಹೇಳ್ತಾರೆ. ಆಮೇಲೆ ತದನಂತರದಲ್ಲಿ ಇವತ್ತಿನ ತಹಶೀಲ್ ಕೂಡ ಡಿಸಿ ಅವರಿಗೆ ಇದನ್ನ ಕೈ ಬಿಡಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿರ್ತಾರೆ. ಆದ್ರೆ ಉಪ ವಿಭಾಗ ಅಧಿಕಾರಿಗಳು ಮಾತ್ರ ಇದನ್ನ 2ನೇ ದಿನದಲ್ಲಿ ಇದನ್ನು ಹೊಡಿಬೇಕನ್ನುವಂತಹ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಅಲ್ಲಿಗೆ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ನಾವು ಪರಿಪಾಲನೆ ಮಾಡಿದ್ದೇವೆ ಅಂತ ಇವ್ರು ಏನ್ ಹೇಳ್ತಾ ಇದ್ದಾರೋ ಅದೇ ರಾಂಗ್ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶ ಮೊದಲನೆಯ ಕಂಡೀಷನ್ ಅಂದ್ರೆ ಮೊದಲನೆಯ ಇನ್ಸ್ಟ್ರಕ್ಷನ್ ಕೇಸ್ ಬೈ ಕೇಸ್ ಸ್ಟಡಿ ಅಂತ. ಆದ್ರೆ ಮಹಾದೇವಮ್ಮ ದೇವಸ್ಥಾನದಲ್ಲಿ ಕೇಸ್ ಬೈ ಕೇಸ್ ಸ್ಟಡಿನೇ ಆಗಿಲ್ಲ, ಅಲ್ಲಿಗೆ ಬೇರೆ ದೇವಸ್ಥಾನದಲ್ಲೂ ಕೂಡ ಇಂತಹದ್ದೇ ಅಚಾತುರ್ಯಗಳು ನಡೆದಿರುವಂತಹ ಸಾಧ್ಯತೆಗಳೇ ತುಂಬಾ ಕಾಣ್ತಾ ಇದೆ. ಇದು ಬೆಳಕಿಗೆ ಬಂದಿರುವಂತಹ ಒಂದು ಪ್ರಕರಣ. ಆದ್ರೆ ಬೇರೆ ಇಷ್ಟು ದೇವಾಲಯಗಳು ಹೊಡೆದ್ರು ಅವು ಕೂಡ ಉಳಿಸಿಕೊಳ್ಳುವಂತಹ ಹಾದಿಯಲ್ಲೇ ಇದ್ವೇನೋ, ಅಂದ್ರೆ ಉಳಿಸಿಕೊಳ್ಳಬಹುದಾದಂತಹ ಸ್ಥಿತಿಯಲ್ಲೇ ಇದ್ವೇನೋ, ಅವನ್ನು ಕೂಡ ಇದೇ ರೀತಿಯಾಗಿ ಮಾಡಿರ್ಬೋದು ಅನ್ನುವಂತಹ ಅನುಮಾನ ಈಗ ದಟ್ಟವಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ದೇವಸ್ಥಾನ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರ್ ಅವರು ಇದು ಅಧಿಕೃತ ಅಂತ ಈ ಹಿಂದಿನ ತಹಶೀಲ್ದಾರ್ ಹೇಳಿದ ನಂತರದಲ್ಲಿ ಅನಧಿಕೃತ ಅಂತ ಹೇಳ್ತಾರೆ. ಆದರೆ ಆಗಸ್ಟ್ 6ನೇ ತಾರೀಕೆ ಡಿಸಿಗಳಿಗೆ ಲಿಖಿತ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ, ಈ ದೇವಸ್ಥಾನ ತೆರವನ್ನು ಮಾಡುವಂತಹ ಅನಿವಾರ್ಯತೆ ಇಲ್ಲ ಅಂತ. ಅದಕ್ಕೆ ವರದಿಯನ್ನು ಡಿಸಿ ಕೇಳಿರ್ತಾರೆ. ಆ ವರದಿಯನ್ನು ಕೊಡೋದ್ರ ಬದಲಾಗಿ ತೆರವು ಮಾಡೇ ಬಿಡೋಣ ಅಂತ ನಿರ್ಧಾರವನ್ನು ಮಾಡಿ ನಂಜನಗೂಡಿನ ಮಹಾದೇವಮ್ಮ ದೇವಸ್ಥಾನವನ್ನು ತೆರವುಗೊಳಿಸಲಾಗುತ್ತೆ. ಒಂದೊಂದು ಸಾರಿಗೆ ಒಂದೊಂದು ರೀತಿಯಾದಂತಹ ನಿಲುವನ್ನು ತೆಗೆದುಕೊಳ್ಳುವಂತಹ ಈ ತಹಶೀಲ್ದಾರ್ ಯಾವ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಅವರ ಕರ್ತವ್ಯ ಲೋಪ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ, ಇವರ ವಿರುದ್ಧ ಕಾದು ನೋಡಬೇಕು.